ಹಾ ಫ್ರೆಂಡ್ಸ್ ವೆಲ್ಕಮ್ ಟು ಸುಮಿತ್ ಟೆಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಒಂದು ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ರೆ ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ಯಾವ ಥರ ಒಂದು ಯಾವ ಟಾಪಿಕ್ ತಗೋಬೇಕು ಅಂದರೆ ಸೈನ್ಸ್ ಆಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಡಿಪ್ಲೋಮಾ ಅಥವಾ ಎಜುಕೇಷನ್ ಎನ್ ಟಿ ಟಿ ಎಫ್ ಆಗಿರ್ಬೋದು ಅಥವಾ ಐ ಟಿ ಆಗಿರ್ಬೋದು ಇನ್ ಯಾವುದೇ ಒಂದು ಥರದ ಕೋರ್ಸ್ಗಳಿಗೆ ಯಾವ ಥರ ಸೇರ್ಬೇಕು ಅಥವಾ ನಮ್ಮ ಪರ್ಸೆಂಟೇಜ್ ಆದರೆ ಯಾವ ಕೋರ್ಸ್ಗೆ ಹೋಗಬೇಕು ಯಾವುದಕ್ಕೆ ಹೋದರೆ ಬೆಸ್ಟ್ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ಲಿದ್ದೀನಿ ಸೊ ಈ ಒಂದು ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಲು ಟ್ರೈ ಮಾಡಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ಗಳನ್ನ ಮಾಡ್ತಾ ಪ್ರತಿ ವರ್ಷ ದಯವಿಟ್ಟು ಕೆಲಕ ಅಂತಾರೆ ಕೆಂಪು ಬಟನ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸೈಡ್ ಬೆಲ್ಯಕನಲ್ಲಿ ಆಲ್ ಆಪ್ನ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ ಬೇಗ ಬೇಗ ಮಾಡ್ಕೊಳ್ಳಿ ಕಮ್ಮಿಂಗ್ ಟು ದ ಪಾಯಿಂಟ್ ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ಕಾಲೇಜ್ಗೆ ಸೇರ್ತಾಯಿರ್ತೀರ ಅಂದರೆ ಯಾವ ಕೋರ್ಸ್ ಮೇಲೆ ಹೋಗಬೇಕು ಸೈನ್ಸ್ ಆರ್ಟ್ಸ್ ಡಿಪ್ಲೊಮಾ ಎಕ್ಸೆಟ್ರಾ ಎಕ್ಸೆಟ್ರಾ ಯಾವುದು ನೀವು ಮೊದಲು ಒಂದು ಹೇಳ್ತೀನಿ ನಮ್ಮ ಫ್ರೆಂಡ್ಸ್ ಅದನ್ನು ತೊಗೋತಾ ಇದ್ದಾನೆ ನಮ್ಮ ಫ್ರೆಂಡ್ ಅದ ಎಲ್ಲರೂ ಅದನ್ನು ಹೇಳ್ತಾ ಇದ್ದಾರೆ ಇದನ್ನು ಹೇಳ್ತಾರೆ ನಾನು ಇದನ್ನು ಹೇಳ್ತೀನಿ ನಮ್ಮ ಮನೆಯಲ್ಲಿ ಇದನ್ನೇ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತ ಮಾಡಲಿಕ್ಕೆ ಹೋಗಬೇಡಿ ಅದಕ್ಕೆ ಜಾಯ್ನ್ ಆಗೋಕ್ಕೆ ಹೋಗಬೇಡಿ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಡಿಪ್ಲೊಮಾ ಎಜುಕೇಶನ್ ಐ ಟಿ ಐ ಎನ್ ಟಿ ಟಿ ಎಫ್ ಯಾವ್ದು ನಿಮಗೆ ಇಂಟ್ರೆಸ್ಟ್ ಇರೋದನ್ನು ಮಾತ್ರ ಸೇರ್ಕೊಳ್ಳಿ ನೀವು ನಿಮ್ಮದೇನಾದರೂ ಏಯ್ಟಿ ಫೈವ್ ಪ್ಲಸ್ ಆಗಿದ್ದರೆ ಸೈನ್ಸ್ ತೊಗೊಳ್ಬೋದು ಡಿಪ್ಲೊ ಡಿಪ್ಲೊಮಾ ಕಾಮರ್ಸ್ ಬೇಕಾದ್ರೆ ತೊಗೊಳ್ಬಹುದು ಬಟ್ ಕಾಮರ್ಸ್ ಬೇಡ ಅಂತ ಹೇಳ್ತೀನಿ ಸೊ ಸಿಕ್ಸ್ಟಿ ಫೈವ್ ಪ್ಲಸ್ ಆಗಿದ್ರೆ ಆರ್ಟ್ಸ್ ತಗೊಳ್ಬೋದು ಮತ್ತು ಎಜುಕೇಷನ್ನು ಎಜುಕೇಷನ್ ಕೆಳಗೆ ಬರುತ್ತೆ ಬಿಡಿ ಕಾಮರ್ಸ್ ತೊಗೊಳ್ಳಿ ಸೊ ಅರವತ್ತರ ಒಳಗೆ ಅಕಸ್ಮಾತ್ ನಿಮ್ಗೇನಾದರೂ ಮಾರ್ಕ್ಸ್ಗಳನ್ನ ಟೆಂತ್ನಲ್ಲಿ ತೊಗೊಂಡಿದ್ರೆ ಎಜುಕೇಷನ್ ಮಾಡಿ ಐ ಟಿ ಐ ಮಾಡಿ 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 ಎನ್ ಟಿ ಟಿ ಎಫ್ ಮಾಡಿ ನಾನು ಹೇಳಿದೆ ಅಂತ ಅದನ್ನೇ ಮಾಡೋಕ್ಕೋಗ್ಬಿಡಿ ಅದೇ ಹೇಳಿದೆ ಫಸ್ಟ್ ಹೇಳ್ದೆಲ್ಲ ನಿಮ್ಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಸೊ ಅದನ್ನು ತೊಗೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಮತ್ತೆ ಒಂದು ಹೊಸ ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ కర్ణాటక